ಸುಸಜ್ಜಿತ ರಸ್ತೆ ಸೌಲಭ್ಯ, ಸುಂದರ ಉದ್ಯಾನವನಗಳು, ನೀರಿನ ಸಮಸ್ಯೆಯಿಂದ ಸಂಪೂರ್ಣ ಮುಕ್ತಿ, ನಾಗರಿಕ ಸಮಸ್ಯೆಗಳಿಗೆ ತಕ್ಷಣಕ್ಕೆ ಸ್ಪಂದನೆ. ಒಂದು ವಾರ್ಡ್ ಮಾದರಿ ವಾರ್ಡ್ ಎನಿಸಿಕೊಳ್ಳಲು ಇನ್ನೇನು ಉದಾಹರಣೆ ಬೇಕು? ಈ ಎಲ್ಲ ದೃಶ್ಯಗಳು ನಮಗೆ ಎದುರಾಗುವುದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 107ನೇ ವಾರ್ಡ್ ಆದ ಶಿವನಗರ ವಾರ್ಡ್ನಲ್ಲಿ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಈ ವಾರ್ಡ್ ಹಿಂದೆಂದೂ ಕಾಣದ ಅಭಿವೃದ್ಧಿಯನ್ನು ಕಂಡಿದೆ. ಇದರ ಮುಖ್ಯ ರುವಾರಿ ಭಾರತೀಯ ಜನತಾ ಪಕ್ಷದಿಂದ ವಾರ್ಡ್ ಸದಸ್ಯರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ ಶ್ರೀ ಮಂಜುನಾಥ್ ಅವರು. ಜನರ ಸಮಸ್ಯೆಗೆ ತಕ್ಷಣಕ್ಕೆ ಸ್ಪಂದಿಸುವ ದೂರದೃಷ್ಟಿಯ ನಾಯಕರಾದ ಶ್ರೀ ಮಂಜುನಾಥ್ ವಿಭಿನ್ನ ಹಾಗೂ ವಿನೂತನ ರೀತಿಯಲ್ಲಿ ವಾರ್ಡ್ ಅನ್ನು ಅಭಿವೃದ್ಧಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಅವಧಿಯಲ್ಲಿ ಸುಮಾರು 30 ಕೋಟಿ ರೂಪಾಯಿಗಳಷ್ಟು ಅನುದಾನ ವಾರ್ಡ್ಗೆ ಹರಿದು ಬಂದಿದ್ದು ಅಭಿವೃದ್ಧಿ ಕಾರ್ಯಗಳಲ್ಲಿ ಬಳಕೆಯಾಗಿದೆ. ಶಿವನಗರದಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನನಗಿಲ್ಲಿನ ಸಮಸ್ಯೆಗಳು ಮುಂಚೆಯಿಂದ, ಈ ಭಾಗದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಓಡಾಡ್ತಾ ಇದ್ದಾಗಿಂದ ಈ ಸಮಸ್ಯೆಗಳು ನನಗೆ ಪರಿಚಯ ಆಯಿತು. ಏನು ಶಿವನಗರಕ್ಕೆ ಹೊಸದಾಗಿ ಸೇರಿದಂಥ, ಮೊದಲು ಶಿವನಗರ ಚಿಕ್ಕದಾಗಿತ್ತು, ಏನು ಮಂಜುನಾಥ್ ನಗರ, ಶಿವನಗರ, ಮಹಾಗಣಪತಿ ನಗರ ಅಂತ ಒಂದು ಭಾಗ ಇತ್ತು. ಆದರೆ ಈಗ ನಮಗೆ ಯದ್ಲೂರು ದಿಣ್ಣೆ, ರಾಜಾಜಿನಗರ 3rd ಬ್ಲಾಕು, ರಾಜಾಜಿನಗರ 5th ಬ್ಲಾಕು ಹೊಸದಾಗಿ ಈ ಒಂದು ವಾರ್ಡ್ಗೆ ಸೇರ್ಕೊಂಡ ಮೇಲೆ ಆ ಭಾಗದಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಸ್ಯಾನಿಟ್ರಿ ಸಮಸ್ಯೆ ಇರ್ಬೋದು, ಮತ್ತು ಟಾಯ್ಲೆಟ್ಸ್ಗಳು ಮೇನ್ ರೋಡ್ ಆಗಿರೋದ್ರಿಂದ, ESI ಬರೋದ್ರಿಂದ, ಮಾರ್ಕೆಟ್ ಬರೋದ್ರಿಂದ ಟಾಯ್ಲೆಟ್ನ ಸಮಸ್ಯೆ ಇತ್ತು. ಅವತ್ತು ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ಇಡೀ 3rd ಬ್ಲಾಕ್ ರಾಜಾಜಿನಗರ, ಮತ್ತು ಯದ್ಲೂರು ದಿಣ್ಣೆ ಮತ್ತು 5th ಬ್ಲಾಕ್ ರಾಜಾಜಿನಗರಕ್ಕೆ ಶಿವನಗರದಿಂದ ಒಂದು 6 ಇಂಚು ಕೊಳವೆಯನ್ನು ತಗೊಂಡೋಗಿ ಅಲ್ಲಿಗೆ ಒಂದು ಕನೆಕ್ಟ್ ಮಾಡಿ ಅಲ್ಲಿನ ನೀರಿನ ಪರಿಹರಿಸುವಂಥದಕ್ಕೆ ಎಲ್ಲ ಭಾಗದಲ್ಲೂ ಎಲ್ಲ ರೋಡಲ್ಲೂ 4 ಇಂಚು ಪೈಪ್ಗಳನ್ನ ಚೇಂಜ್ ಮಾಡಿ ಇವತ್ತು ಆ ಭಾಗದ ನೀರಿನ ಸಮಸ್ಯೆಯನ್ನು ನೀಗಿಸಿರುವಂಥದ್ದು. ಸಂಪೂರ್ಣ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ತಲೆದೋರದಂತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ವಾರ್ಡಿನಲ್ಲಿ ಎಲ್ಲಿ ನೋಡಿದರೂ ಉತ್ತಮ ಗುಣಮಟ್ಟದ ರಸ್ತೆಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಸುಮಾರು 4 ಕೋಟಿ ರೂಪಾಯಿ ಅನುದಾನದಲ್ಲಿ ಟಾರ್ ರಸ್ತೆಗಳನ್ನು, ಸುಮಾರು 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಜೊತೆಗೆ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತ ಪಾದಚಾರಿ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗಿದೆ. ವಾರ್ಡ್ನ ಎಲ್ಲ ಕಡೆ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಸದ ಸಮಸ್ಯೆ, ಇಡೀ ಬೆಂಗಳೂರು ಮಹಾನಗರದಲ್ಲಿ ಕಸದ ಸಮಸ್ಯೆ ಬಂದಾಗಲೂ ಕೂಡ ನಮಗೆ ಶಿವನಗರದಲ್ಲಿ ಕಸದ ಸಮಸ್ಯೆ ಬರ್ದಂಗೆ ನೋಡ್ಕೊಂಡಿದ್ದೀವಿ. ನಾವು ನಮ್ಮದೇ ಆದಂಥ ವ್ಯವಸ್ಥೆಯಲ್ಲಿ ಸಗ್ರಿಗೇಷನ್ ಮಾಡಿ ಸಪ್ರೇಟಾಗಿ ಸಗ್ರಿಗೇಟ್ ಮಾಡಿದಂಥ ವೆಟ್ ವೇಸ್ಟ್ನ ಸಪ್ರೇಟ್ ಕಳಿಸ್ತಾ ಇದ್ದೀವಿ, ಮತ್ತು ಡ್ರೈ ವೇಸ್ಟ್ನ ಸಪ್ರೇಟ್ ಕಳಿಸ್ತಾ ಇದ್ದೀವಿ. ಶಿವನಗರದಲ್ಲಿ ಕಸದ ಸಮಸ್ಯೆನ ಅವತ್ತಿಂದ ಈ ವಾರ್ಡಲ್ಲಿ ಕಸದ ಸಮಸ್ಯೆ ಬರ್ದಂಗೆ ನೋಡ್ಕೊಂಡಿದ್ದೀವಿ. ಅದೇ ಥರ ನಾವು ಬೆಸ್ಕಾಂ ವತಿಯಿಂದ ಏನು ಸಿಂಗಲ್ ಪೋಲ್ನ ಮಾಡಿದ್ದೀವಿ,
ಅದೇ ಥರ ಎ ಬಿ ಸಿ ಕೇಬಲ್ಗಳನ್ನ ಅಂದರೆ ಮನೆ ಪಕ್ಕದಲ್ಲೇ ಇದ್ದಂಥ ವೈರ್ಗಳು ಚೇಂಜ್ ಮಾಡಿ ಇವತ್ತು ಎ ಬಿ ಸಿ ಕೇಬಲ್ಗಳನ್ನ ಹಾಕಿದ್ದೀವಿ ಅಂದರೆ ಯಾರನ್ನ ಮಗು ಆಗಲಿ ದೊಡ್ಡವರಾಗಲಿ ಕೈ ಮುಟ್ಟಿದ್ರೂ ಕೂಡ ಏನೂ ಆಗಲ್ಲ. ಆ ಥರ ಒಂದು ಶಿವನಗರದಲ್ಲಿ ಅಂದರೆ ಒಳಗಡೆ ಹಳ್ಳಿ ಅಂತ ಏನು ಶಿವನಹಳ್ಳಿಯಲ್ಲಿದೆ ಆ ಹಳ್ಳಿ ವಾತಾವರಣದಲ್ಲಿರೋ ಹತ್ತತ್ರ ಮನೆಗಳಲ್ಲಿ ಎಲ್ಲ ರೋಡ್ಗಳಲ್ಲೂ ಎ ಬಿ ಸಿ ಕೇಬಲ್ಗಳನ್ನ ಚೇಂಜ್ ಮಾಡಿಸಿದ್ವಿ. ವಾರ್ಡ್ನಲ್ಲಿ ಹಾದು ಹೋಗಿದ್ದ ಅಪಾಯಕಾರಿ ಹೈಟೆನ್ಷನ್ ಕರೆಂಟ್ ಲೈನ್ ಅನ್ನು ಸ್ಥಳಾಂತರಗೊಳಿಸಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಂಜು ಬಂದಮೇಲೆ ಹೈಟೆನ್ಷನ್ ವೈರು ಎಲ್ಲ ತೆಗೆದಾಕಿ ಮತ್ತು ಸ್ಯಾನಿಟ್ರಿ ಈ ಮೋರಿಗಳೆಲ್ಲನೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಲೈಟ್ ಕಂಬ ಮೇನ್ ರೋಡಲ್ಲೇ ಇತ್ತಿರೋಗೆ. ಆಮೇಲೆ ಆವಾಗವಾಗ ಮನೆ ಮೇಲೆ ಕರೆಂಟ್ ಸ್ವಲ್ಪ ಇದಾಗ್ತಾ ಇತ್ತು ಮಳೆಗಳೇ ಬಂದಾಗ. ಸುಮಾರು ನಾಲ್ಕು ಜನ ಸತ್ತೋಗ್ಬಿಟ್ರು ಮನೆಗಳಿಸಿ ಇದಾಗ್ಬಿಟ್ರು. ಪಾರ್ವಾಳ ಇಡೋಕೆ ಹೋಗಿ ಗಂಧಕ್ಕೆ ಹೋಗಿ ಇದು ಮಾಡೋಕೆ ಹೋಗಿ ಇದು ಮಾಡಿದ್ರು. ಇವಾಗ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಕರೆಂಟ್ ಹೋಗಿ ತೆಗೆದಿದ್ದು ಭಾರಿ ಉತ್ತಮ ಆಯ್ತು ಸರ್. ಇವಾಗ ರೋಡಲ್ಲಿ ರೋಡ್ ಸರ್ ನದಿ ರೋಡಲ್ಲಿ ಇತ್ತದು ಮನೆ ಮೇಲೆಲ್ಲ ಇತ್ತದು ಮನೆ ಮೇಲೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು. ಆ ಸಮಸ್ಯೆ ಇವಾಗ ತುಂಬ ಕ್ಲಿಯರ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿಶಾಲವಾದ ಮಾರುತಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ದೋಬಿ ಘಾಟ್ ಅನ್ನು ಸುಮಾರು 1.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉನ್ನತೀಕರಣಗೊಳಿಸಲಾಗಿದ್ದು ಅತ್ಯಾಧುನಿಕ ಯಂತ್ರಗಳನ್ನು ಅಳವಡಿಸಲಾಗಿದೆ. ನಾವು ಆ ಡೋಬಿ ಘಾಟ್ ಆ ಸಮುದಾಯಕ್ಕೆ ತುಂಬಾ ಕಷ್ಟಪಟ್ಟು ಒಗಿತಾ ಇದ್ರು ಬಟ್ಟೆನ. ನೀರಲ್ಲಿ ನಿಂತು ಒಗೆದು ಅವ್ರದ್ದು ಸಾಕಷ್ಟು ರೋಗ ರುಜಿನಗಳು ಬರೋವಂಥ ಸಂದರ್ಭದಲ್ಲಿ ನಾವು ಇವತ್ತು ಬಿ ಬಿ ಎಂ ಪಿ ವತಿಯಿಂದ ಅಲ್ಲಿಗೆ ಮೆಷಿನ್ನಲ್ಲಿ ಒಗೆಯುವಂಥದ್ದಕ್ಕೆ ಮಾಡಿಕೊಟ್ಟಿದ್ದೀವಿ. ಬಿಲ್ಡಿಂಗ್ನ ಕಟ್ಕೊಟ್ಟಿದ್ದೀವಿ ಮತ್ತು ಏನು ತುಂಬ ಗಲೀಜಾಗಿತ್ತು ಎಲ್ಲ ಕಾಂಪೌಂಡ್ನ ಹೊಸದಾಗಿ ಕಟ್ಕೊಟ್ಟಿದ್ದೀವಿ. ಈ ಥರ ಡೋಬಿ ಘಾಟ್ನ ಒಂದು ಉನ್ನತ ಮಟ್ಟಕ್ಕೆ ಏರಿಸಿದ್ದೀವಿ. ಇಲ್ಲಿನ ತನಕನೂ ಡೋಬಿ ಘಾಟ್ನಲ್ಲಿ ಹೆಚ್ಚಿನ ಕೆಲಸಗಳು ನಡೆದಿರಲಿಲ್ಲ. ಇವರು 107ನೇ ವಾರ್ಡ್ ಮಂಜಣ್ಣವರು ಬಂದ ಮೇಲೆ ಕಂಪ್ಲೀಟ್ ಎಲ್ಲ ಅನುಕೂಲತೆಗಳೆಲ್ಲ ಆಗಿದ್ದಾವೆ. ಒಂದು 2 ಬೋರೂ ಹಾಕ್ಸಿದ್ದಾರೆ. ಆಮೇಲೆ ಬಟ್ಟೆ ವಾಶ್ ಮಾಡೋ ಜಾಗದಲ್ಲಿ ಎಲ್ಲ ಫ್ಲೋರಿಂಗ್ ಈರಿಂಗ್ ಎಲ್ಲನೂ ಒಳಗಡೆ ಎಲ್ಲ ಡೋಬಿ ಘಾಟ್ನಲ್ಲಿ ಎಲ್ಲನೂ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮೊದಲು ಗಿಡ ಗೆಣಸು ಎಲ್ಲ ಬೆಳ್ಕೊಂಡು ಕೂತಿದ್ದು. ಇಲ್ಲಿನ ತನಕನೂ ಯಾವ ಕಾರ್ಪೊರೇಟರ್ ವ್ಯವಸ್ಥೆನಲ್ಲೂ ಸರಿಯಾಗಿ ನಡೆದಿಲ್ಲ. ಈಗ ಹೇಳಬೇಕಾದ್ರೆ ಹೆಚ್ಚಿನ ಕೆಲಸಗಳು ನಡೆದಿದ್ದಾವೆ. ಈಗ ರೀಸೆಂಟಾಗೂ ಈ ಬೋರ್ ಒಂದು ಹಾಕಿಸ್ಕೊಟ್ಟಿದ್ದಾರೆ. ಬಿಬಿಎಂಪಿ ಕ್ಷೇಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಆಟೋ ರಿಕ್ಷಾ, ಕಾರ್, ಅಂಗವಿಕಲರಿಗೆ ವಾಹನ ಮುಂತಾದವುಗಳನ್ನು ವಿತರಿಸಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 22.75 ಯೋಜನೆಯ ಅಡಿಯಲ್ಲಿ ತಲಾ 3 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಸತಿರಹಿತರಿಗೆ 35 ವೈಯಕ್ತಿಕ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಪಶ್ಚಿಮ ಕಾರ್ಡ್ ರಸ್ತೆ ಮತ್ತು ಇತರ ಕಡೆಗಳಲ್ಲಿ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಒದಗಿಸಿಕೊಡಲಾಗಿದೆ. ನೈರ್ಮಲೀಕರಣಕ್ಕಾಗಿ ಅಲ್ಲಲ್ಲಿ ಶೌಚಾಲಯಗಳ ವ್ಯವಸ್ಥೆ ಮಾಡಲಾಗಿದೆ. ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ 16 ಕೊಠಡಿಗಳನ್ನು ಮತ್ತು ಶೌಚಾಲಯಗಳನ್ನು ನಿರ್ಮಿಸಿ ಸಂಸ್ಥೆಯ ಉಪಯೋಗಕ್ಕೆ ನೀಡಲಾಗಿದೆ. ಸರ್ಕಾರಿ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 29 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಭಾಭವನ ನಿರ್ಮಿಸಲಾಗಿದೆ. ವಾರ್ಡಿನ ಮಕ್ಕಳಿಗೆ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ವಾಜಪೇಯಿ ಆಟದ ಮೈದಾನವನ್ನು ಉನ್ನತೀಕರಿಸಲಾಗಿದೆ. ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ 13 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಛತ್ರ ನಿರ್ಮಾಣ ಮಾಡಿ ದೇವಸ್ಥಾನದ ಉಪಯೋಗಕ್ಕೆ ನೀಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಅತ್ಯಾಧುನಿಕ ಬಸ್ ತಂಗುದಾಣಗಳ ವ್ಯವಸ್ಥೆ ಮಾಡಲಾಗಿದೆ.
ವಾರ್ಡ್ ಕಚೇರಿಯ ಆವರಣದಲ್ಲಿ ಅಂಗನವಾಡಿ ಮತ್ತು ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ತೆರೆಯಲಾಗಿದ್ದು ಸುತ್ತಲಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಉಪಯೋಗ ಪಡೆಯುತ್ತಿರುವುದು ಕಂಡುಬರುತ್ತಿದೆ. ವೆಲ್ಫೇರ್ ಸ್ಕೀಮ್ ಗಳಲ್ಲಿ ಬಿಬಿಎಂಪಿ ಇಂದ ಕೊಡುವಂತ ವೆಲ್ಫೇರ್ ಸ್ಕೀಮ್ ಇರಬಹುದು ಅಥವಾ ರಾಜ್ಯ ಸರ್ಕಾರ ಕೊಡುವಂತ ವೆಲ್ಫೇರ್ ಸ್ಕೀಮ್ ಗಳಲ್ಲಿ ಯುವಕರಿಗೆ ಕಾರುಗಳನ್ನ ಅಂದ್ರೆ ಟ್ಯಾಕ್ಸಿ ಓಡಿಸ್ತಾ ಇರುವಂತ ಯುವಕರಿಗೆ ಕಾರುಗಳನ್ನ ಸಬ್ಸಿಡಿ ಇದರಲ್ಲಿ ಕಾರುಗಳನ್ನ ಕೊಟ್ಟಿದ್ದೀವಿ. ಆಟೋ ಡ್ರೈವರ್ಸ್ ಗೆ ಆಟೋಗಳನ್ನ ಕೊಟ್ಟಿದ್ದೀವಿ. ಸಬ್ಸಿಡಿ ಏನು ಬಿಬಿಎಂಪಿ ವತಿಯಿಂದ ಕೊಡುವಂತ ಸಬ್ಸಿಡಿಯ ಒಂದು ಲೋನಿನ ಅಮೌಂಟ್ ಅಲ್ಲಿ ಅದೇ ತರ ಮಹಿಳೆಯರಿಗೆ ಬ್ಯೂಟಿಷಿಯನ್ ಕ್ಲಾಸ್ ನ ನಡೆಸಿಕೊಡ್ತಾ ಇದ್ದೀವಿ, ಜ್ಯುವೆಲರಿ ಕ್ಲಾಸ್ ನ ನಡೆಸಿಕೊಡ್ತಾ ಇದ್ದೀವಿ, ಟೈಲರಿಂಗ್ ಕ್ಲಾಸ್ ನ ನಡೆಸಿಕೊಡ್ತಾ ಇದ್ದೀವಿ, ಮತ್ತೆ ಹಿರಿಯರಿಗೆ ಓಲ್ಡ್ ಏಜ್ ಪೆನ್ಷನ್ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಹೆಲ್ತ್ ಕಾರ್ಡ್ ನ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾಕಷ್ಟು ಹತ್ತು ಹಲವಾರು ಕಾರ್ಯಕ್ರಮ ಶಿವನಗರದಲ್ಲಿ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬರುವಂಥ 4 ಜಂಕ್ಷನ್ ಅಲ್ಲಿ ನಾವು ಗ್ರೇಟ್ ಸಪರೇಟರ್ನ ಬಿಬಿಎಂಪಿ ವತಿಯಿಂದ 58 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಸದ್ಯದಲ್ಲೇ ಅದರ ಒಂದು ಪೂಜೆ ಕೂಡ ಆಗುತ್ತೆ. ಅದೇ ಥರ ನಾವು ಕೆ ಇ ಬಿ ಜಾಗ ಏನು 6 ಎಕರೆ ಒಂದು ಕುಂಟೆ ಜಾಗ ಜಾಸ್ತಿ ಇತ್ತು ಬಿ ಡಿ ಅದು ಅದ್ರ ಬಿಡಿಸ್ಕೊಂಡು ಅಲ್ಲೂ ಒಂದು ಒಳ್ಳೆಯ ನಮಗೆ ಸ್ವಿಮ್ಮಿಂಗ್ ಪೂಲ್ ಬೇಕು. ಮತ್ತು ಸಾಕಷ್ಟು ಈ ಭಾಗದಲ್ಲಿ ಪ್ಲೇಗ್ರೌಂಡ್ ಇಲ್ಲ, ಪ್ಲೇಗ್ರೌಂಡ್ನ ಮಾಡುವಂಥದ್ರಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬಾ ಖುಷಿಯಾಗುತ್ತೆ. ನಮ್ಮ ವಾರ್ಡಲ್ಲಿ ಮಂಜುನಾಥ್ ಅಂತ ಕೌನ್ಸಿಲರ್ ಇದ್ದಾರೆ, ತುಂಬ ಕೆಲಸ ಅಂದರೆ ತುಂಬ ಕೆಲಸ ಮಾಡ್ತಾರೆ. ಒಂದು ನೀರು ಬರಲಿಲ್ಲ ಅಂತ ತಿಳ್ಕೊಳ್ಳಿ, ಬೆಳಗ್ಗೆ 4:30 ವಾರ್ಡಲ್ಲಿ ಓಡಾಡ್ತಾರೆ. ಕಸದವ್ರು ಬಂದಿಲ್ಲ ಅಂದರೆ ಫೋನ್ ಮಾಡಿದ್ರೆ 10 ನಿಮಿಷ ಕಸದವ್ರನ್ನ ಕಳಿಸ್ತಾರೆ. ಪಾರ್ಕಲ್ಲಿ ಕ್ಲೀನಾಗಿಲ್ಲ, ಬಲ್ಪಿಲ್ಲ, ಏನೇನು ತಕ್ಷಣ ಒಂದು 1/2 ಗಂಟೆ ಒಳಗೆ ಕೆಲಸ ಆಗುತ್ತೆ. ಅವ್ರು ಬಂದಮೇಲೆ ಪ್ರತಿಯೊಬ್ಬ ಬಡವರಿಗೂ ಸೊಸೈಟಿ ಅಕ್ಕಿ ಸಿಗುತ್ತೆ. ರೇಷನ್ ಕಾರ್ಡ್ ಇವತ್ತಿಲ್ಲ ಅನ್ನಿ, ಒಂದು ವಾರಕ್ಕೆ ಅವರೇ ಹೋಗಿ ನಿಂತು ತಕ್ಷಣ ಒಂದು 2 ತಿಂಗಳೂ ಇಲ್ಲ ಅಷ್ಟು ಬೇಗ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದಾರೆ. ಮಂಜಣ್ಣ, ಏನೇ ಕೆಲಸ ಆಗಲಿ ನನಗೆ ಈ ಥರ ಸೌಲಭ್ಯ ಬಡವ್ರಿಗೆ ಬೇಕು. ಕಾರ್ಡ್ ಇಲ್ಲ, ಕಾರ್ಡ್ ಮಾಡಿಸ್ಕೊಡ್ರಿ. ಗಂಡ ಸತ್ತವ್ರು ಇದ್ದಾರೆ, ಅವ್ರಿಗೆ ಕಾರ್ಡ್ ಇದನ್ನು ಮಾಡಿಸ್ಬೇಕು, ಕಾರ್ಡ್ ಮಾಡಿಸ್ಬೇಕು, ಮಾಡಿಸ್ಕೊಡ್ರಿ. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್, ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ಫೋನ್ ಮಾಡಿದ ತಕ್ಷಣ ಬರ್ತಾರೆ ಮಂಜಣ್ಣ ಬಂದು, ಏನು ಅವ್ರಿಗೆ ಏನು ಯಾರಿಗೂ ಹುಷಾರಿಲ್ವಾ ತಕ್ಷಣ ಬರ್ತಾರೆ ಸರ್. ಸಾಧಿಸಿದ್ದು 100 ಆದರೆ ಸಾಧಿಸಬೇಕಾಗಿರುವುದು 1000 ಎನ್ನುವ ಧೋರಣೆಯಲ್ಲಿ ಶ್ರೀ ಮಂಜುನಾಥ್ ಅವರು ಯಾವಾಗಲೂ ಕೆಲಸ ಮಾಡುತ್ತಾರೆ. ಅವರ ನಾಯಕತ್ವದಲ್ಲಿ ಶಿವನಗರ ವಾರ್ಡ್ ಎಷ್ಟು ಪ್ರಗತಿ ಸಾಧಿಸಿದೆ ಎನ್ನುವುದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ನಮ್ಮ ಬೆಂಬಲ, ಪ್ರೋತ್ಸಾಹ ಹಾಗೂ ಸಹಕಾರ ಶ್ರೀ ಮಂಜುನಾಥ್ ಅವರ ಜೊತೆಗಿದ್ದರೆ ಹಾಗೂ ಅವರು ನಿರಂತರವಾಗಿ ವಾರ್ಡಿನ ಚುಕ್ಕಾಣಿ ಹಿಡಿದರೆ ಶಿವನಗರ ಇನ್ನಷ್ಟು ಮತ್ತಷ್ಟು ಮುನ್ನಡೆಯುವುದರಲ್ಲಿ ಸಂಶಯವಿಲ್ಲ.